ಇನ್ನು ಗ್ಯಾರಂಟಿಗಳನ್ನು ಜಾರಿಗೆ ತರೋದಕ್ಕೆ ನಮ್ಮ ರಾಜ್ಯದ ಬೊಕ್ಕಸದಲ್ಲಿ ಹಣ ಇದೆಯಾ? ಸುಮ್ಮನೆ ಜಾರಿಗೆ ತಂದು ಆಮೇಲೆ ಬೊಕ್ಕಸಕ್ಕೆ ಹಾನಿ ಮಾಡ್ತಾರಾ? ಅಥವಾ ಇನ್ಯಾವ ಮಾರ್ಗದಲ್ಲಿ ಯಾವ ರೀತಿಯಾದ ಲೆಕ್ಕಾಚಾರದಲ್ಲಿ ಈ ಒಂದು ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತರಬಹುದು ಮತ್ತು ಇದರ ಸಾಧಕ ಬಾಧಕಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಎಸ್ ಸರ್, ನಿತಿನ್ ಸರ್, ಈಗ ಸರ್ ನೀವು ಅವಾಗಲೇ ಹೇಳ್ತಾ ಇದ್ರಿ ಏನು ಅಂತಂದ್ರೆ, ನಾವು ಫಂಡ್ಸ್ ಸ್ಪೆಂಡ್ ಮಾಡಿಲ್ಲ ಅಂತಂದ್ರೆ ಹಣ ಸೂಚಿಸಲ್ಲ, ಇದೊಂಥರ ಇಂಟರ್ ರಿಲೇಟೆಡ್ ಅಂತ. ನಾನೀಗ ಪ್ರತಿಯೊಂದು ಗ್ಯಾರಂಟಿ ಬಗ್ಗೆ ಕೂಲಂಕುಷವಾಗಿ, ಯಾಕಂದ್ರೆ ಒಂದೂವರೆ ತಾಸಿನ ಕಾರ್ಯಕ್ರಮ ಆದ್ದರಿಂದ ಸರ್, ನಾವು ಒಂದೊಂದು ಗ್ಯಾರಂಟಿ ಬಗ್ಗೆನೂ ಮಾತಾಡೋಣ ಸರ್, ಮತ್ತು ಅದರ ಇದು ಫಿನಾನ್ಷಿಯಲ್ ವಯಬಿಲಿಟಿ ಬಗ್ಗೆನೂ ಮಾತಾಡೋಣ. ಅನ್ನಭಾಗ್ಯ, ಅನ್ನಭಾಗ್ಯ ಈಗ ಅದು ಎಕ್ಸಿಸ್ಟಿಂಗ್ ಸ್ಕೀಮ್ ಸರ್, ಇದೇನು ಹೊಸ ಖಾತ್ರಿ ಅಲ್ಲ, ಇದೊಂದು ಸ್ವಲ್ಪ ಇರೋ ಯೋಜನೆಯ ಒಂದು ಎಕ್ಸ್ಟೆನ್ಷನ್ ಅಂತ ಹೇಳಬಹುದು. ಅವ್ರು ಹೇಳೋದೇನು ಅಂತಂದರೆ, ಅನ್ನಭಾಗ್ಯ ಯೋಜನೆಯಿಂದ ನಾವು ಕೃಷಿ ಉತ್ಪಾದನೆಗೆ ಉತ್ತೇಜನ ಕೊಟ್ಟಂಗಾಗುತ್ತೆ ಅಂತ. ಬಟ್ ಹಣಕಾಸಿನ ಪ್ರಕಾರ ಎಷ್ಟರ ಮಟ್ಟಿಗೆ ಅದು ಇದಾಗುತ್ತೆ, ಸರ್ಕಾರದ ಮೇಲೆ ಹೊರೆ ಬೀಳುತ್ತೆ, ಅಥವಾ ಎಷ್ಟು ಬೇಕಾಗುತ್ತೆ ಅಂತ ನೋಡೋದಾದರೆ ಸರ್, ಸುಮಾರು 1.27 ಕೋಟಿ BPL ಅಂತ್ಯೋದಯ ಕಾರ್ಡ್ದಾರರು ಇದ್ದಾರೆ. ಪ್ರತಿ ಕುಟುಂಬದ ಸದಸ್ಯರಿಗೆ 10 KG ಅಂದರೆ 10,000 ಕೋಟಿ ರೂಪಾಯಿಗಳ ಅಗತ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಸರ್ ಏನು ಸರ್, ವರ್ಷಕ್ಕೆ ಇಲ್ಲ ಇಲ್ಲ ಅದು ಅಲ್ಲ, ಅಷ್ಟು ಸಾಲ ಅಲ್ಲ ಅದು. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, 1 ಕೋಟಿ ಫ್ಯಾಮಿಲಿ ಅಂದ್ರೆ ಫ್ಯಾಮಿಲಿನಲ್ಲಿ 4 ಜನ. ಓಕೆ, ನಾವು ಸಿಂಪಲ್ ಥಿಯರಿನ ತಗೊಳ್ಳೋಣ. 4 ಕೋಟಿ ಜನ, 4 ಕೋಟಿ ಜನ ಇಂಟು 10 KG 40 ಕೋಟಿ KG ಅಕ್ಕಿ. ಸಿಂಪಲ್ ಸ್ಟ್ರೈಟ್ ಮ್ಯಾಥಮೆಟಿಕ್ಸ್. ಇಂಟು 30 ರೂಪಾಯಿ ಆದ್ರು 1,200 ಕ್ರೋರ್ ಆಗುತ್ತೆ ಸರ್. ಈಗ ಕೇಂದ್ರ ಸರ್ಕಾರ ಕೂಡ ಸ್ವಲ್ಪ ಕೊಡೋದ್ರಿಂದ ಸರ್, ತಿಂಗಳಿಗೆ ಅದನ್ನ ಹೇಳಿದ್ದು 1,200 ಕೋಟಿ ಪ್ರತಿ ತಿಂಗಳು, ವರ್ಷಕ್ಕೆ 13,000 ಕೋಟಿ ಮಿನಿಮಮ್ ಬೇಕು. ಸ್ವಲ್ಪ 10,000 ನೀವು ಅಂದ್ರೆ ನಮಗೆ ಈಗ ಒಂದು ಕುಟುಂಬದಲ್ಲಿ 4 ಜನನೇ ಇರ್ತಾರಂತ ಹೇಳಕ್ ಆಗಲ್ಲ. ಇಲ್ಲ ಇಲ್ಲ, ಆವರೇಜ್ ಇನ್ನ ಫ್ಯಾಮಿಲಿನಲ್ಲಿ ನೀವು ಯಾವ ಈಗ ಇನ್ನೊಬ್ರು ನಮ್ಮ ಡಾಕ್ಟರ್ ಹೇಳಿದ್ರಲ್ಲ, ಹೇಳಿದಾಗ ಇಟ್ ವಾಸ್ ವೆರಿ ಕ್ಲಿಯರ್. ನಮ್ಮ ದೇಶದಲ್ಲಿ ಫ್ಯಾಮಿಲಿ ಅಂದ್ರೆ ಇಟ್ಸ್ ಅ ಫ್ಯಾಮಿಲಿ ಆಫ್ 4, ಅಪ್ಪ ಅಮ್ಮ ಇದು, ಇನ್ನ ಜಾಸ್ತಿ ಇದಾರೆ ಫ್ಯಾಮಿಲಿನಲ್ಲಿ. ಆವರೇಜ್ ತಗೋಬೇಕಾದ್ರೆ 4, 5-6 ಜನ ಇರತಕ್ಕಂತ ಫ್ಯಾಮಿಲಿಗಳು ಇದೆ. ಅದಕ್ಕೆ ನಾವು ಆವರೇಜ್ ತಗೊಂಡ್ರೆ 4, ಪ್ರತಿ ತಿಂಗಳು 1,200 ಕೋಟಿ, ಇನ್ನ ಜಾಸ್ತಿ ಆಗುತ್ತೆ ಇದು. ಐ ಡೋಂಟ್ ನೋ ಸೆಂಟ್ರಲ್ ಗವರ್ಮೆಂಟ್ ಇಂದ ಎಷ್ಟು ಬರುತ್ತೋ ಏನೋ. ಸ್ಟ್ರೈಟ್ ಆಫ್ ಎಕ್ಸ್ಪೆಂಡಿಚರ್ 1,200 ಕ್ರೋರ್ಸ್, ಸಿಂಪಲ್ ಆಗಿ ಲೆಕ್ಕ ಹಾಕಿರ್ತಕ್ಕಂಥದ್ದು ಇದು. 1,200 ಕೋಟಿ ಒಬ್ಬ BPL ಫ್ಯಾಮಿಲಿನಲ್ಲಿ ಒಬ್ಬ ವ್ಯಕ್ತಿಗೆ ಊಟ ಹಾಕೋದ್ರಲ್ಲಿ ಏನು ತಪ್ಪಿಲ್ಲ, ಏನ್ ತಪ್ಪಿಲ್ಲ. ಕೊಡಿ ಅವ್ರಿಗೆ ಫಸ್ಟ್ ಅನ್ನನ ಹಾಕಿ, ಫಸ್ಟ್ ಉಪವಾಸ ಸಾಯಬಾರ್ದು. ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ, ಅಂದ್ರೆ ಐ ಆಮ್ ಸಾರಿ ಈ ಎಕ್ಸಾಂಪಲ್ ಕೊಡಕ್ಕೂ ನನಗೊಂಥರ ಬೇಜಾರಾಗುತ್ತೆ. ಮೈಸೂರಲ್ಲಿ ಯಾವುದೋ ಒಂದು ಹಾಸ್ಪಿಟಲ್ ಅಲ್ಲಿ ನಮ್ಮ ತಂದೆ ಅವ್ರಿಗೆ ಸರ್ಜರಿ ಇದ್ದಾಗ ಇನ್ನೊಂದು ಕೇಸ್ ಅಡ್ಮಿಟ್ ಆಗಿತ್ತು. ಗಂಡ ಹೆಂಡತಿ ಇಬ್ರೆ ಮನೆ ಬಿಟ್ಟು ಬಂದು ಮದುವೆ ಆಗಿರ್ತಕ್ಕಂಥದ್ದು, ಇಬ್ರು ಕೂಲಿ ಮಾಡ್ತಕ್ಕಂಥವ್ರು. ಗಂಡ ಟ್ರ್ಯಾಕ್ಟರ್ ಮೇಲಿಂದ ಕೆಲಸ ಮಾಡ್ಬೇಕಾದ್ರೆ ಕೆಳಗಡೆ ಬಿದ್ದಿದ್ದಾನೆ, ಟ್ರ್ಯಾಕ್ಟರ್ ಮೇಲೆ ಬಿದ್ದಿದೆ ಅವನಿಗೆ, ಟ್ರ್ಯಾಕ್ಟರ್ ಉಲ್ಟಾಗಿದೆ, ಅವನು ಸೊಂಟ ಮುರಿದೋಗಿದೆ. ಇವತ್ತು ಆ ಯಮ್ಮ ಬಂದು, ನಾ ಇವತ್ತು ಅನ್ನ ತಿಂತಿರೋದು ಅನ್ನ ಭಾಗ್ಯದಿಂದ ಅಂತ ಕಣ್ಣೀರ್ ಆಗ್ತಾ ಇದ್ಲು. ಅವಳು ಊಟ ಇಲ್ಲದೆ ಸಾಯ್ಬೇಕಾ? ಒಂಚೂರು ಯೋಚನೆ ಮಾಡಿ, ಹೋಲಾಗ್ತಿರೋದನ್ನ ರಿಸ್ಟ್ರಿಕ್ಟ್ ಮಾಡ್ತಕ್ಕಂಥದ್ದು ದಟ್ಸ್ ಅ ಡಿಫ್ರೆಂಟ್ ಥಿಂಗ್. ಅನ್ನ ಭಾಗ್ಯ ಈಸ್ ಅ ಫಂಟಾಸ್ಟಿಕ್ ಸ್ಕೀಮ್. ಸೆಂಟ್ರಲ್ ಗವರ್ನಮೆಂಟ್ ಕೊಡುತ್ತೋ, ಸ್ಟೇಟ್ ಗವರ್ನಮೆಂಟ್ ಕೊಡುತ್ತೋ, ಈ ಗವರ್ನಮೆಂಟ್ ಕೊಡುತ್ತೋ, ಪ್ರೀವಿಯಸ್ ಏನೇ ಆಗಲಿ, ಬಡವರಿಗೆ ಅನ್ನ ಕೊಡ್ತಕ್ಕಂಥದ್ದು ಸರ್ಕಾರದ ಕೆಲಸ. ಈಗ ಸಿಂಪಲ್ ರೀ, ಸರ್ಕಾರ ರಾಜಕಾರಣಿ ತರ ಮಾತಾಡ್ತಾ ಇದ್ದೀರಾ? ಸೊಸೈಟಿ ಬಗ್ಗೆ ಮಾತಾಡ್ದಾಗ ಇಷ್ಟೇ. ಎಕನಾಮಿಕ್ಸ್ ಬೇಕಾ ಬರ್ತೀನಿ ನಾನು. ಯು ವಾಂಟ್ ಟು ಲೈಕ್ ಯು ವಾಂಟ್ ಮೀ ಟು ಟಾಕ್ ಆನ್ ಎಕನಾಮಿಕ್ಸ್ ಪಾರ್ಟ್? ನೀವು ಈಗ ಮಾತಾಡ್ತಾ ಇರೋದು ನನಗೆ ತುಂಬಾ ಜನಪರವಾಗಿದೆ ಅನ್ನೋದು ನನ್ನ ಒಂದು ಕಾಳಜಿ. ಬಟ್ ಸೇಮ್ ಟೈಮ್ ಇವತ್ತು ನೀವು ಅದು ಒಬ್ಬ ಆರ್ಥಿಕ ತಜ್ಞರಾಗಿಯೂ ಕೂಡ ನೀವು ಅದಕ್ಕೆ ಪುಷ್ಟಿ ಕೊಡುವಂತೆ ಮಾತಾಡಿದ್ರೆ ಸರ್ ತುಂಬಾ ತೃಪ್ತಿ ಆಗುತ್ತೆ ಅಂತ. ನೋ, ಐ ಆಮ್ ನಾಟ್ ಟಾಕಿಂಗ್ ಆಸ್ ಅನ್ ಎಕನಾಮಿಸ್ಟ್ ಆರ್ ಸೋಷಿಯಲಿಸ್ಟ್. ಸೋಷಿಯೋ ಎಕನಾಮಿಸ್ಟ್ ಆಗಿ ಮಾತಾಡ್ತಾ ಇದ್ದೇನೆ ಇವತ್ತು, ಬರ್ತೀನಿ ಎಕನಾಮಿಕ್ಸ್ ಪಾರ್ಟ್ಗೆ. ಸೋಷಿಯೋ ಎಕನಾಮಿಸ್ಟ್ ಫಸ್ಟ್ ನೀವು ಕೇಳ್ತಾರೋ ಕ್ವಶನ್ ಸ್ಟ್ರೈಟ್ ಫಾರ್ವರ್ಡ್ ಆನ್ಸರ್ಸ್ ಇದು. ಯಾಕೆ ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಸಿಂಪಲ್ ರೀ, ಅದು 10 KG ಅಕ್ಕಿ ಅಂತಕ್ಕಂಥದ್ದು ನನ್ನ ಪ್ರಕಾರದಲ್ಲಿ ಜಾಸ್ತಿ ಆಯ್ತು. 7 KG ಅಕ್ಕಿ ಇಸ್ ಅ ಸ್ಟ್ಯಾಂಡರ್ಡ್. ಏನು ಅಂದ್ರೆ ಒನ್ ಮೋರ್ ಥಿಂಗ್, ಲೈಫ್ ಇಸ್ ಅ ಮ್ಯಾಟರ್ ಆಫ್ 200 ಗ್ರಾಮ್ಸ್ ಅಂತಾರ್ರಿ. ಒಬ್ಬ ಮನುಷ್ಯ ಯಾವುದೇ
ಅಂದ್ರೆ ತುಂಬಾ ಕೆಲಸ ಮಾಡ್ತಕ್ಕಂಥ ಮನುಷ್ಯ ಒಂದು ದಿನಕ್ಕೆ 200 ಗ್ರಾಮ್ ರೈಸ್ ಗಿಂತ ಜಾಸ್ತಿ ತಿನ್ನಕ್ ಆಗಲ್ಲ ಯಾವುದೇ ಫಾರ್ಮೆಟ್ ಅಲ್ಲಿ. ಅಡಿಗೆನ ತಿಂಡಿನಲ್ಲಾರೋ ತಿನ್ನಿ ಅನ್ನ ಸಾರು ಮಾಡಿ 200 ಗ್ರಾಮೇ ಹೈಯೆಸ್ಟ್. 200 ಗ್ರಾಮ್ ಅಂದ್ರೆ 5 ದಿನಕ್ಕೆ 1 ಕೆಜಿ. ಒಬ್ಬ ಮನುಷ್ಯನ ಮಾತಾಡ್ತಾ ಇರೋದು 5 ದಿನಕ್ಕೆ 1 ಕೆಜಿ ಅಂತಂದ್ರೆ 7 ಕೆಜಿ ಕೊಟ್ರೆ 35 ದಿನ, 7-8 ಕೆಜಿ ಉಡಾಬಿನ್ ಪ್ರಾಪರ್ ಅದು ಸೈಂಟಿಫಿಕಲಿ ಪ್ರೂವನ್. ಈಗ ಎಕ್ಸ್ಟ್ರಾ 3 ಕೆಜಿ ಕೊಡ್ತಕ್ಕಂಥದ್ದು ವೇಸ್ಟ್ ಇರ್ಬೋದು ಅಥವಾ ಬೇರೆ ಇನ್ಯಾವ್ದೋ ಫಾರ್ಮೆಟ್ಗೆ ಹೋಗ್ಬೋದು ಅದು. ಬಟ್ ನನ್ನ ಲೆಕ್ಕದಲ್ಲಿ ಕೇಳೋದಿದ್ರೆ ಗಿವ್ ದೆಮ್ ಜಸ್ಟ್ 5-7-8 ಕಿಲೋಸ್ ಆಫ್ ರೈಸ್. ದಟ್ ಪ್ರೀವಿಯಸ್ ಗವರ್ನಮೆಂಟ್ ಮಾಡಿತ್ತಲ್ಲ 7 ಕೆಜಿ, ಇದೇ ಸಿದ್ದರಾಮಯ್ಯ ಅವ್ರ ಸರ್ಕಾರ 7 ಕೆಜಿ ವೆರಿ ಸೈಂಟಿಫಿಕಲಿ ಮಾಡಿದ್ದು. ಸುಮ್ಮನೆ ಇವರು 2,000, 200, 10, 3,000 ನಂಬರ್ ರೌಂಡ್ ಫಿಗರ್ ಗೋಸ್ಕರ ಮಾಡಿದ್ರು ಅಂತ ಅನ್ಸುತ್ತೆ ಅಷ್ಟೇ. ಸೈಂಟಿಫಿಕಲಿ 7 ಕೆಜಿ ರೈಸ್ ವಾಸ್ ಫ್ಯಾಂಟಾಸ್ಟಿಕ್. ಕೊಡಿ ನೀವು, ಜಾಸ್ತಿ ಕೊಟ್ರ ತಿನ್ಲಿ. ಬಟ್ ಬೈ ದ ಎಂಡ್ ಆಫ್ ದಿ ಡೇ ಒಬ್ಬ ವ್ಯಕ್ತಿನೂ, ನಾವು ಎಕನಾಮಿಕಲಿ ಬೆಳೀತಾ ಇದೀವಿ ನೋಡ್ರಿ, 3 ಲಕ್ಷ ಕೋಟಿ ಬಜೆಟ್ ಸೈಜ್ ಇರೋದು. ಕ್ಯಾಪೆಕ್ಸ್ ಇರ್ಬೋದು, ಕ್ಯಾಪಿಟಲ್ ಬಜೆಟ್ ಇರ್ಬೋದು, ರೆವಿನ್ಯೂ ಬಜೆಟ್ ಇರ್ಬೋದು. 3 ಲಕ್ಷ ಕೋಟಿನಲ್ಲಿ 40-50,000 ಕೋಟಿ 5 ವರ್ಷ ಇನ್ವೆಸ್ಟ್ ಮಾಡಿ ನಾವು ಒಂದು 10-15 ನಮ್ಮ 10-15 ಲಕ್ಷ ಫ್ಯಾಮಿಲಿನ ಲಿಫ್ಟ್ ಮಾಡ್ತೀವಿ ಅಂದ್ರೆ ಇನ್ನೇನ್ ಬೇಕ್ರಿ? ಎಬೊ ಪಾವರ್ಟಿ ಲೈನ್ ಲಿಫ್ಟ್ ಮಾಡ್ತೀವಿ ಅಂತಂದ್ರೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಜನ APL ಇಂದ BPL ಬರ್ತಾ ಇದಾರೆ, BPL ಇಂದ APL ಗೆತ್ತಿ. ಆಕ್ಚುಲಿ ಇನ್ನ ಫ್ಯಾಂಟಾಸ್ಟಿಕ್ ಸ್ಕೀಮ್ ಇದೆ ನನ್ನ ಹತ್ರ, ಗವರ್ನಮೆಂಟ್ ಸರ್ ಅದು ಸಾಧ್ಯ ಇದೆಯಾ ಅಂತ ಸರ್. ಈಗಲೂ ಈಗ ಸಾಧ್ಯ ಇದೆಯಾ? ಈಗ ನೀವು BPL ಇಂದ APL ಗೆ ಲಿಫ್ಟ್ ಮಾಡ್ತೀವಿ 5 ಗ್ಯಾರಂಟಿಗಳ ಮೂಲಕ ಅಂತಂದ್ರೆ ಸರ್ ಹಿಂಗೆ ಪಾಸಿಬಿಲಿಟೀಸ್ ಹೆಂಗಿದಾವೆ? ಅಲ್ಲ ಇದು ತುಂಬಾ ದೊಡ್ಡ ಡಿಸ್ಕಷನ್ ಆಗುತ್ತೆ, ಹೇಳ್ಬೇಕು ಅಂತ ನೋಡಿ. ಯಾಕೆ ಏನು ಅಂತಂದ್ರೆ, ಇದೇ 2,000 ರೂಪಾಯಿನ ಕೊಡ್ತಕ್ಕಂಥದ್ದು ಟೋಟಲ್ ಈಗ 40-50,000 ಪ್ಲಾನ್ ಮಾಡಿದಾರಲ್ಲ, ಅಲ್ಲಿ 20,000 ಬ್ಲಾಕ್ ಮಾಡಬಹುದಾಗಿತ್ತು. ಎವ್ರಿಥಿಂಗ್ ಕೂಪನ್ ಸಿಸ್ಟಮ್ ಅಲ್ಲಿ ಕೊಡಬಹುದಾಗಿತ್ತು. ಇದನ್ನ ನೀವು ಯಾವ್ದಾದ್ರು ಬಿಸ್ನೆಸ್ ವ್ಯವಹಾರನೋ ಕುರಿ ತಗೊಳ್ಳೋದಕ್ಕೋ ಈ ತರದಕ್ಕೋಸ್ಕರನೇ ಖರ್ಚು ಮಾಡಿ ಅಂತ ಅದಿದಾವಲ್ಲ ಸರ್ ಆಲ್ರೆಡಿ. ಅಲ್ಲಲ್ಲ ಆತರ ಸ್ಕೀಮ್ಗೆ ಅಂತ ಸ್ಪೆಸಿಫಿಕ್ ಅಲ್ಲಿ ರಿಡ್ಯೂಸ್ ಮಾಡಿ ಇಲ್ಲಿ ಕೊಡಿ. ಆ ಸ್ಪೆಸಿಫಿಕ್ ಬಜೆಟ್ ಇದೆಯಲ್ಲ, ಅದ್ ಏನಾಗ್ತಾ ಇದೆ ಅಂತಂದ್ರೆ, ರಿಯಲಿ ಐ ಆಮ್ ರಿಯಲಿ ಸಾರಿ, ಯಾವ್ದೇ ಬ್ಯೂರೋಕ್ರೆಸಿ ಅಥವಾ ಸಿಸ್ಟಮ್ ಬಗ್ಗೆ ಮಾತಾಡ್ತಾ ಇಲ್ಲ. 100 ರೂಪಾಯಿನ ಖರ್ಚು ಮಾಡಬೇಕು ಅಂದ್ರೆ ಸರ್ಕಾರ ತನ್ನ ಮಿಷನರಿ ಮೂಲಕ 20 ರೂಪಾಯಿ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಆಗುತ್ತೆ. ಅಲ್ಲೇ 20 ರೂಪಾಯಿ ಹೋಯ್ತಾ? ಇನ್ನ 20-30 ರೂಪಾಯಿ ಕಣ್ಣು ಕಾಣಂಗೇನೆ ಪೋಲ್ ಆಗತ್ತಾ? ಒಪ್ಕೊಳ್ಳೋಣ, ಎಲ್ಲ ಈ ಸರ್ಕಾರಗಳೇ ಒಪ್ಕೊಂಡಿವೆ ದುಡ್ಡು ರೀಚ್ ಆಗೋದ್ರೊಳಗಡೆ ಎಲ್ಲರೂ ತಿಂತೀಗ್ತಾರೆ ಅಂತ. ಸರ್ ಈ ಗ್ಯಾರಂಟಿಗಳ ಮೂಲಕ ದೇ ಆರ್ ಫೋರ್ಸ್ ಟು 0 ಭ್ರಷ್ಟಾಚಾರದಡೆಗೆ ಹೋಗೋದಕ್ಕೆ ಅವರು ಅವರನ್ನ ಈ ಗ್ಯಾರಂಟಿಗಳು ಈಗ ಅವರನ್ನ ಒಂದ್ ರೀತಿ ಅಸಹಾಯಕರನ್ನಾಗಿ ಮಾಡ್ಬಿಟ್ಟಿದಾವೆ. ಈಗ ಒಳ್ಳೇದಾಗ್ಲಿ ಬಿಡ್ರಿ, 100 ರೂಪಾಯಿ ಡೈರೆಕ್ಟ್ ಆಗಿ ತಲುಪ್ಲಿ ಬಿಡ್ರಿ, 50 ರೂಪಾಯಿ ತಲುಪ್ತಿತ್ತಲ್ಲ, 40 ರೂಪಾಯಿ ತಲುಪ್ತಿತ್ತಲ್ಲ, 100 ರೂಪಾಯಿ ತಲುಪ್ಲಿ ಬಿಡಿ. ಲೆಟ್ ಅಸ್ ಸ್ಪೀಕ್ ಎಕನಾಮಿಕ್ಸ್, ದುಡ್ಡು ಹೆಂಗ್ ತರಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಬಟ್ ದ ಥಿಂಗ್ ಇಸ್, ಸ್ಟ್ರೈಟ್ ಅವೇ ಎಸ್ಪೆಷಲಿ ಹೆಣ್ಣು ಮಕ್ಕಳ ಕೈನಲ್ಲಿ ಸ್ಟ್ರೆಂಗ್ತ್ ಮಾಡೋದಿದೆಯಲ್ಲ, ಇರ್ರೆಸ್ಪೆಕ್ಟಿವ್. ನಾನು ನಮ್ಮ ಮನೇಲಿ ಇರತಕ್ಕಂಥ ಯಾರೇ, ನಮ್ಮ ತಾಯಿ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ತಂಗಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಯಾರೇ ಆಗಲಿ, ಹೆಣ್ಣು ಮಕ್ಕಳು ವೈಸ್ ಆಗಂತೂ ಮನೇನ ನಡೆಸ್ತಾರೆ ಅಂತಕ್ಕಂಥದ್ದು ನನ್ನ ವಾದ. ಬೇರೆ ಹೆಣ್ಮಕ್ಳು ಯಾವಾಗ್ಲೂ ಸರ್ ಯಾವ ದುಡ್ಡನ್ನ ಅನಾವಶ್ಯಕವಾಗಿ ಖರ್ಚು ಮಾಡಲ್ಲ ಅವರು, ದಟ್ಸ್ ಫಾರ್ ಶೂರ್. ನೋಡ್ರಿ, ವೈಸ್ ಆಗಿ ಖರ್ಚು ಮಾಡ್ತಕ್ಕಂಥದ್ದು ಡೆಫಿನೆಟ್ಲಿ. ಈಗ ನನ್ನ ಹತ್ರ ದುಡ್ಡಿದ್ರೆ ನಾನು ಬೇಕೋ ಬೇಡವೋ ಒಂದು ಪೆನ್ ತಗೋತೀನೋ ಎಕ್ಸ್ಪೆನ್ಸಿವ್ ಪೆನ್ ತಗೋತೀನೋ ಎಕ್ಸ್ಪೆನ್ಸಿವ್, ಬಟ್ ಅದೇ ಒಬ್ಬ ಹೆಣ್ಣು ಮಗಳ ಕೈನಲ್ಲಿ ಕೊಟ್ರೆ ಒಂದು ಡೆಪಾಸಿಟ್ ಕಡೆ ಯೋಚನೆ ಮಾಡ್ತಾಳೆ, ಒಂದು ಚೀಟಿ ಕಟ್ಕೊಳ್ತಾಳೆ, ಯೋಚನೆ ಮಾಡ್ತಾಳೆ. ಹೌದೌದು, ಸಿಂಪಲ್ ಥಿಯರಿ ರೀ. ನಮ್ಮ ನಮ್ಮ ಫೈನಾನ್ಸ್ ಮಿನಿಸ್ಟರ್ಗಳು ಒಬ್ಬ ಇಂಡಿಯನ್ ಆವರೇಜ್ ಇಂಡಿಯನ್ ವುಮೆನ್ ಮಾಡ್ತಕ್ಕಂಥ ಪ್ಯಾಟರ್ನ್ ಫಾಲೋ ಮಾಡಿದ್ರೆ 10 ವರ್ಷದಲ್ಲಿ ನಮ್ಮ ದೇಶ ಯಾವ್ದು ಲೆವೆಲ್ಗೆ ಹೋಗ್ಬೋದು? 10 ವರ್ಷ. ಓಕೆ.